ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತಿ ಶ್ರೀ ರಾಜರಾಜೇಶ್ವರಿ ಅಂಬಾ ಸುಬ್ರಹ್ಮಣ್ಯೇಶ್ವರ ಮಹಾಗಣಪತಿ ದೇವತಾಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತೆ ಪ್ರಚೋದಯಾತ್. ಮಹಾಗಣಾಧಿಪತಯೇ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇ ನಾತಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ಶ್ರೀ ಹೇ ವಿಳಂಬಿರಾಮ ಸಂವತ್ಸರೇ ದಕ್ಷಿಣಾಯನೆ ವರ್ಷಋತು ಭಾದ್ರಪದ ಮಾಸ ಶುಕ್ಲಪಕ್ಷ 29/8/2017 ಮಂಗಳವಾರ ಅಷ್ಟಮಿ ಅನುರಾಧಾ ನಕ್ಷತ್ರ. ಇವತ್ತು ಅನುರಾಧಾ ನಕ್ಷತ್ರ, ವೃಶ್ಚಿಕ ರಾಶಿ ಅನುರಾಧಾ ನಕ್ಷತ್ರ ಮಹಾನಕ್ಷತ್ರವಾದ್ದರಿಂದ ಇವತ್ತಿನ ದಿವಸ ತಪ್ಪದೀರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶ್ರೀ ವಲ್ಲಿ ದೇವಸೇನ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಮಂಗಳವಾರ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಬಹಳ ವಿಶೇಷ. ಅಂಥದ್ರಲ್ಲಿ ಇವತ್ತಿನ ದಿವಸ ಅನುರಾಧಾ ವೃಶ್ಚಿಕ ಆದ್ದರಿಂದ ಅನುರಾಧಾ ನಕ್ಷತ್ರ ಮಹಾನಕ್ಷತ್ರವಾದ್ದರಿಂದ ಇವತ್ತು ಯಾರ್ಯಾರದು ಅನುರಾಧಾ ನಕ್ಷತ್ರವಾಗಿದೆಯೋ ನೀವೆಲ್ಲರೂ ಸಹಿತ ತಪ್ಪದೀರ ನಿಮ್ಮ ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆರಾಧನೆಯನ್ನು ಮಾಡಿ, ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಿ. ಅಥವಾ ನಿಮ್ಮ ಮನೆ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಎಲ್ಲಾದರೂ ಹುತ್ತ ಇದ್ದರೆ ಆ ಹುತ್ತಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿಕೊಂಡು ಬನ್ನಿ. ಅಥವಾ ಹುತ್ತದ ಮಣ್ಣಿನ ಪ್ರಸಾದ ಮನೆಯಲ್ಲೇ ತಂದಿಟ್ಕೊಂಡಿದ್ದರೆ, ಅಥವಾ ಹುತ್ತದ ಮಣ್ಣಿನ ಪ್ರಸಾದವನ್ನು ನೀವೊಂಚೂರು ಹಣೆಗಚ್ಚಿಕೊಂಡು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ದೆ ಆದರೆ ಅನುರಾಧಾ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಅನುರಾಧಾ ನಕ್ಷತ್ರದಲ್ಲಿ ಮಹಾನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೂ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಮಂಗಳವಾರ ಅನುರಾಧಾ ನಕ್ಷತ್ರ ಬರ್ತಕ್ಕಂಥದ್ದು ಬಹಳ ಅಪರೂಪ. ಮಂಗಳವಾರ ಅನುರಾಧಾ ನಕ್ಷತ್ರ ಬಂತು ಅಂದರೆ ಇವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಬಹುದು. ಹಾಗೆ ಅನುರಾಧಾ ನಕ್ಷತ್ರ ಮಹಾನಕ್ಷತ್ರವಾದ್ದರಿಂದ ಈ ನಕ್ಷತ್ರದಲ್ಲಿ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನೇನಾದರೂ ಮುಂದುವರೆಸಿದ್ರು ಇರ್ತಕ್ಕಂತಹ 27 ನಕ್ಷತ್ರದಲ್ಲಿ ಯಾರೊಬ್ಬರು ಈ ಕೆಲಸಗಳನ್ನು ಮಾಡಿದ್ರು ಇವತ್ತಿನ ಒಂದು ಶುಭ ಮುಹೂರ್ತದಲ್ಲಿ ಒಂದಷ್ಟು ಒಳಿತನ್ನು ಹೆಚ್ಚೆಚ್ಚು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ವಿಶೇಷವಾದ ಸಿದ್ಧಿಪಡಿಸ್ಕೊಳ್ಳುವಂತಹ ಶುಭ ದಿನ. ಇವತ್ತು ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಬೇಕು. ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿ ಸಣ್ಣ ಮಕ್ಕಳಿಗೆ 9 ವರ್ಷ ಅಥವಾ 11 ವರ್ಷದ ಒಳಗಿರ್ತಕ್ಕಂತಹ ವಟುಗಳಿಗೆ ಅಂದರೆ ಬ್ರಹ್ಮಚಾರಿಗಳಿಗೆ ಸಣ್ಣ ಮಕ್ಕಳಿಗೆ ಅಂತಹ ಮಕ್ಕಳಿಗೆ ಒಂದಿಷ್ಟು ಹಾಲು ಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು, ಅದರಲ್ಲೂ ಬ್ರಹ್ಮಚರ್ಯ ಮಾಡಿ ನಿತ್ಯ ಸಂಧ್ಯಾವಂದನೆ ಮಾಡುವಂತಹ 11 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಅಂದರೆ ಗರ್ಭಾಷ್ಟಮದಲ್ಲಿ 8ನೇ ವರ್ಷದಲ್ಲೇ ಉಪನಯನ ಆಗಿ 11 ವರ್ಷದ ಒಳಗಿರ್ತಕ್ಕಂಥ ಆ ಬ್ರಹ್ಮಚಾರಿಗಳಿಗೆ ಅವರಿಗೆ ನೀವು ಒಂದು ವಸ್ತ್ರ, ಒಂದಿಷ್ಟು ಅಕ್ಕಿ ಬೆಲ್ಲ ಅಥವಾ ಒಂದಿಷ್ಟು ಹಣ್ಣು ಇಂಥದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಕುಜದೋಷ ಇರಲಿ ಅಥವಾ ಆಶ್ಲೇಷ ಬಲಿ ಮಾಡಿಸ್ಕೊಂಡಿರ್ತಕ್ಕಂಥವ್ರು ಅಥವಾ ನಾಗದೋಷ ಇರ್ತಕ್ಕಂಥವ್ರು ಸರ್ಪದೋಷದಲ್ಲಿ ಒದ್ದಾಡ್ತಿರ್ತಕ್ಕಂಥವ್ರು ಚರ್ಮಬಾಧೆಯಿಂದ ನರಳುತ್ತಿರ್ತಕ್ಕಂಥವ್ರು ಇವತ್ತಿನ ದಿವಸ ಇಂಥ ಒಂದು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ ಇಂತಹದ್ದು ಅಂದರೆ 11 ವರ್ಷದ ಒಳಗಿರ್ತಕ್ಕಂಥ ಒಟುಗಳ ಪಾದಮುಟ್ಟಿ ನಮಸ್ಕಾರ ಮಾಡಿ ಅವರಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಇಂತಹ ಯಾವುದೇ ದೋಷಗಳಿದ್ದರೂ ಅತಿ ಶೀಘ್ರವಾಗಿ ಆ ದೋಷಗಳನ್ನು ದೂರ ಆಗುತ್ತೆ, ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾಕೆಂದರೆ ಸುಬ್ರಹ್ಮಣ್ಯೇಶ್ವರನ ಆರಾಧನೆ, ಒಟುಗಳ ಪೂಜೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಇವತ್ತು ಅನುರಾಧಾ ನಕ್ಷತ್ರವಾದ್ದರಿಂದ ಮಂಗಳವಾರ ಅನುರಾಧಾ ನಕ್ಷತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಒಟುಗಳನ್ನು ಪ್ರಾರ್ಥನೆ ಮಾಡಿ.